ಮಾಡಮ್ಮು. ನಮಸ್ಕಾರ ರೀ. ನಾವು ದೀಪಾವಳಿ ಹಬ್ಬದ ದಿನ ಅಂದ್ರೆ ನರಕ ಚತುರ್ಥಿ ದಿನ ಪಾಂಡವರು ಅಂತ ಮಾಡ್ತೀವಿ. ಯಾಕೆ ಮಾಡ್ತೇವೆ? ಮೊದಲಿಂದ ಪದ್ಧತಿ ಐತ್ರಿ ನಮ್ಮಲ್ಲಿ. ಗೌರಿ ಸಗಣಿ ತಗೊಂಬಂದು ಬೆಳಬೆಳಗ್ಗೆ ಸಗಣಿ ತಗೊಂಬರ್ತೀವಿ. ಸಗಣಿ ತಗೊಂಬಂದು ಮೂರ್ತಿಗಳನ್ನು ಮಾಡ್ತೀವಿ. ಮೂರ್ತಿ ಮಾಡಿ ಪಂಚ ಪಾಂಡವರು ಅಂತ ಹೇಳಿ ಪಾಂಡವರನ್ನು ಕೂಡಿಸೋದಕ್ಕೆ ಸೈನಿಕರನ್ನು ಕೂಡಿಸ್ತೇವೆ ರೀ. ಕೂಡಿಸಿ ನಮ್ಗೊಂಥರ ಸಣ್ಣದಿದ್ದಾಗ ಮಾಡ್ತಿದ್ವಿ, ಅವಾಗ ಒಂಥರ ಆಟ ಆಡಿದಾಗ ಅನಿಸ್ತೈತಿ ರೀ. ಬಟ್ ಈ ದೊಡ್ಡವಾಗ್ಲಿ ಗೊತ್ತಾಗಿ ಅದೊಂಥರ ಪದ್ಧತಿ. ಯಾಕಂದ್ರೆ ಪಾಂಡವ ವನವಾಸನಾಗ ಏನು ಮಾಡಿರ್ತಾರ ಏನಿಲ್ಲ, ಆ ಕಥೆಗಳ ಮೂಲಕ ನಾವು ಪಾಂಡವರು ಮಾಡ್ತೀವಿ. ಅದರಲ್ಲಿ ನಾವು ತಿಳ್ಕೊತೀವಿ ಅವಾಗ ಏನು ಮಾಡ್ತೀವಿ ವನವಾಸನಾಗ ಅಂತಂದ್ರೆ, ಅವ್ರು ಕಲ್ಲಿನಿಂದ ಕಡಿಮೆ ಮಾಡ್ಕೊಂಡಿರ್ತಾರೆ, ಶಾಂಗಿ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಏನಿತ್ತು ಆ ಟೈಮ್ನಾಗ ಅದನ್ನ ನಾವು ಮುಂದೆ ಸಂಸ್ಕೃತಿ ಬೆಳೆಸ್ಬೇಕು. ಹೆಂಗೆ ಏನಂದ್ರೆ ಈ ರೀತಿ ಗೋವಿನ ಸಗಣಿ ತಂದು ಪಾಂಡವ ಮಾಡ್ತೀವಿ, ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದೇ ರೀತಿ ನಮ್ಮ ಕಾಲೇಜ್ ಆಗಿರುವಂತವ್ರಿಗೆ ಏನ್ ಮಾಡ್ತೀರಿ ಅಂತ ಅವ್ರು ಕೇಳ್ತಿರ್ತಾರೆ, ಸಗಣಿ ಏನ್ ಮಾಡ್ತೀರಿ ಅಂತ ಎಲ್ಲ ಗೌರಿ ಸಗಣಿ ಅಂತ ಅಂತೀವಿ. ಅವ್ರಿಗೆ ನಾವು ತಿಳಿ ಹೇಳ್ತೀವಿ, ಇಲ್ಲ ಈ ತರ ಪಾಂಡವರು ಇರ್ತಾರ, ಈ ತರ ನಾ ನರಕ ಚತುರ್ಥಿನ ತಗೊಂಡ್ಬಂದು ಈ ತರ ಹಬ್ಬನ ಆಚರಣೆ ಮಾಡ್ತೇವೆ ಅಂತ ನಾವು ತಿಳಿಸ್ಕೊಡ್ತೀವಿ. ಪ್ರತಿಭಾ ಸಾರ್ವಾಡ್. ನಮಸ್ಕಾರ, ನನ್ನ ಹೆಸರು ಅನಸೂಯ ಅಣ್ಣಪ್ಪನವರತ್ತ. ನಾವು ಪಾರಂಪರ್ಯವಾಗಿ ಬಂದಂತ ದೀಪಾವಳಿ ಸಮಯದಲ್ಲಿ ಆರಂಭವಾಗುವುದೇ ನರಕ ಚತುರ್ದಶಿಯಿಂದ. ಅವತ್ತಿನಿಂದ ನಾವು ಪಾಂಡವರನ್ನ ಹಾಕ್ತೀವಿ ರೀ. ಅವತ್ತು ಅಮಾವಾಸ್ಯೆ ಮತ್ತು ಪಾಡ್ಯ ದಿನನೂ ನಾವು ಪಾಂಡವರನ್ನ ಹಾಕ್ತೀವಿ. ಇದು ಒಂದು ಹಿರಿಯರ ಕಾಲದಿಂದ ಬಂದಂಥ ಸಂಸ್ಕೃತಿ. ಅವ್ರು ಪಾಂಡವರು ವನವಾಸಕ್ಕೆ ಹೋಗಿರ್ತಾರೆ.
ಭಕ್ತರು ವನವಾಸದಲ್ಲಿ ಕಲ್ಲಿನಿಂದ ಕಡಬು ಮುಳ್ಳಿನಿಂದ ಶಾವಿಗೆ ಮಾಡಿರ್ತಾರೆ, ಅದನ್ನ ನೆನಪಿಗಾಗಿ ನಾವು ಅವತ್ತು ದೇವ್ರಿಗೆ ನೈವೇದ್ಯ ಅಂತೇಳಿ ಶಾವಿಗೆ ಮಾಡಿ ಮತ್ತು ಕಡಬು ಮಾಡಿ ನೈವೇದ್ಯ ಹಿಡಿತೀವಿ ರೀ. ಇದೊಂದು ಹಿಂದೂ ಪಾರಂಪರಿಕ ಸಂಪ್ರದಾಯ. ಇದನ್ನೇ ಮುಂದಿನ ಮಕ್ಕಳು ಈ ಸಿಟಿ ಒಳಗೆ ಯಾರೂ ಇದನ್ನು ಹೆಚ್ಚು ಮಾಡಂಗಿಲ್ಲ. ಅದರ ಸಂಬಂಧ ನಾವು ಇದನ್ನು ಮಾಡಿ ಎಲ್ಲರಿಗೆ ಮುಂದಿನ ಮಕ್ಕಳಿಗೆ ಸಂಸ್ಕೃತಿ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ನಾವು ಪಾಂಡವರನ್ನ 3 ದಿವಸ ಕೂಡಿಸ್ತೀವಿ ರೀ. ಆಮೇಲೆ ಕಡೆ ದಿವಸ ಪಾಡ್ಯ ದಿನ ಪಾಂಡವ್ರನ್ನ ಎತ್ತಿ ಮಾಳಿಗೆ ಮ್ಯಾಗೆ ಇಟ್ಟು ಬಿಡ್ತೀವಿ ರೀ. ನಮಸ್ಕಾರ, ನಾವು ಪಾಂಡವ್ರನ್ನ ಹಾಕ್ತೀವಿ ರೀ. ನರಕ ಚತುರ್ದಶಿ ದಿವಸ ನಾವು ಪಾಂಡವ್ರನ್ನ ಹಾಕ್ತೀವಿ. ನರಕ ಅಂದ್ರೆ ವನವಾಸ. ಪಾಂಡವರು ವನವಾಸಕ್ಕೆ ಹೋಗಿ ಯುದ್ಧ ಮಾಡಿ ವನವಾಸದಲ್ಲಿ ಇರ್ತಾರ, ಅದಕ್ಕೆ ಅವ್ರ ನೆನಪಿಗೋಸ್ಕರ ನರಕ ಚತುರ್ದಶಿ ಅಂತ ಹೇಳಿ ಅವತ್ತ ನರಕ ಪಾಂಡವ್ರನ್ನ ಹಾಕ್ತೀವಿ. ಆಕಳ ಶಗ್ನಿ ತಗೊಂಡ್ ಬಂದು ಅದರಲಿಂದ ಮೂರ್ತಿಗಳನ್ನ ಮಾಡಿ 5 ಮಂದಿ ಪಾಂಡವರು ಆಮೇಲೆ ಸೈನಿಕರು ಅವ್ರ ದ್ವಾರ ಬಾಗಿಲು ಇವೆಲ್ಲ ಮಾಡಿ ನಾವು ಪಾಂಡವ್ರನ್ನ ಹಾಕ್ತೀವಿ. ಅದಕ್ಕೆ ಪೂಜಾ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಆರತಿ ಮಾಡ್ತೀವಿ, ಹೂಗಳಿಂದ ಅಲಂಕಾರ ಮಾಡ್ತೀವಿ. ಆಮೇಲೆ ಕಾಯಿಪಲ್ಲೆ ಮಾರುವವರು ಇವ್ರನ್ನೆಲ್ಲ ಅಲ್ಲಿ ಸೃಷ್ಟಿಸ್ತೀವಿ. ಅವ್ರನ್ನೆಲ್ಲ ಮಾಡಿ ಅದ 5ನೇ ದಿವಸಿಗೆ ನಾವು ಪಾಡ್ಯದ ದಿವಸ ಅವ್ರನ್ನ ಮತ್ತೆ ವನವಾಸದಲ್ಲಿ ಇರ್ತಾರಂತ ಹೇಳಿ ಅವ್ರನ್ನ ಎತ್ತಿ ಸಾವಿಗೆ ನೈವೇದ್ಯ ಮಾಡಿ ಮಾಳಿಗೆ ಮೇಲೆ ಇಟ್ಟು ಬರ್ತೀವಿ. ಇದು ನಮ್ಮ ಹಿಂದೂ ಪದ್ಧತಿ. ಇದನ್ನ ಮುಂದಿನ ಮಕ್ಕಳು ಅನುಸರಿಸ್ಕೊಂಡು ಹೋಗ್ಲಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಗಿರಿಜಾ ವಿಜಯ್ ಕುಮಾರ್, ಕೋವಳ್.